ಅದೇ ದೊಡ್ಡದು. ತುರಗವನ್ನು ನೋಡಿಕೊಳ್ಳೋಕೆ ಮಂತ್ರಿಗಳಿದ್ದಾರೆ, ನೀನೊಂದು ಮೇಲುಸ್ತುವಾರಿ ಅಂತ ನೋಡಿಕೊಂಡಿರು. ಆದಿತ್ತಲ್ಲ, ನೀನು ಚೆನ್ನಾಗಿ ನೋಡ್ತೀನಿ ಅಂತಾದ್ರೆ ಮತ್ತೆ ಬೇಕಾದ್ರೆ ನಗರದಿಂದ ತುರಗವನ್ನು ಬೇರೆ ತುರಗವನ್ನು ತರಿಸೋಣ, ಚೆನ್ನಾಗಿ ನೋಡ್ತಾ ಇರು. ನೀನು ಇವತ್ತೇ ಕೆಲಸಕ್ಕೆ ಸೇರ್ಬೇಕು ಅಂತ ಇಲ್ಲ, ಬಂದ ಆಯಾಸ ಇರಬಹುದು ನಿನಗೆ. ಒಂದು ಎರಡು ದಿವಸ ಕಳೆದು ಕೆಲಸಕ್ಕೆ ಸೇರಿದ್ರೆ ಆ ಆಯಾಸ ಪರಿಹಾರ ಆಗಿ. ಎರಡು ದಿವಸ ಕಳೆದ, ಹೌದು, ನಾನು ಬರುವಾಗಲೇ ಎರಡು ದಿವಸ ಕಳಿಸಬಹುದು, ಕಳೆದು ಬರಬಹುದಿತ್ತಲ್ಲ. ಇಲ್ಲಿ ಆಯಾಸ ಪರಿಹಾರ ಬೇಡ, ಆಯಾಸ ಪರಿಹಾರ. ರಾಯರೇ, ದುಡಿಯುವವರಿಗೆ ನಾಳೆ ನಾಡಿದ್ದು ಎಂದಿಲ್ಲ, ಈ ಕ್ಷಣದಲ್ಲಿ ಉದ್ಯೋಗ ಸಿಕ್ಕಿದ್ರೆ ಅದು ಅವನ ಭಾಗ್ಯ. ಹೌದೇ, ನಾನು ಬಯಸಿದ ಅದನ್ನೇ. ಇವತ್ತೇ ಸೇರ್ತೀಯ? ಆದಿ ತಪ್ಪ. ಆದ್ರೆ ಇಷ್ಟೆಲ್ಲ ಮಾತನಾಡಿದ್ಯಲ್ಲ ನೀನು, ಮುಖ್ಯವಾಗಿ ಹೇಳಬೇಕಾದದ್ದು ಹೇಳಲೇ ಇಲ್ಲ. ಹೌದಾ? ನೀನು ಹೆಸರೇನು ಅಂತ ಹೇಳಲಿಲ್ಲ. ಒಂದು ಹೆಸರು ಬೇಕಲ್ಲ. ಹೆಸರು? ನನ್ನ ಹೆಸರು ಬಾಬು ಕಾಕ ಅಂತ. ಏನು ಬಾಬು ಕಾಕ? ಬಾಬು ಕಾಕ ಹೆಸರು ಬಾಹುಕಾಂತ. ಬಾಹುಕ ಬಾಹುಕಾಂತ ಬಾಹುಕ ಅಂತ ಅಂತ ಬಾಹುಕ ಅಂತ ಬಾಹುಕ ಅಂತ ಆದಿತಪ್ಪ. ಹೆಸರು ಒಂದು ಗುರುತಿಸೋದಕ್ಕೆ ಬೇಕಟ್ಟೆ ಹೆಸರದಲ್ಲಿ ಏನಿದೆ? ನೀನು ಬಾಹುಕ, ಕೆಲಸ ಆಯ್ತು, ಅನ್ನದ ವ್ಯವಸ್ಥೆ ಆಯ್ತು, ಇರುವುದಕ್ಕೆ ಆಶ್ರಯವಾಯ್ತು. ಇವತ್ತೇ ಕೆಲಸಕ್ಕೆ ಸೇರ್ಕಿಂತಾದ್ರೆ ಸೇರಿಕೋ, ಸಂತೋಷದಲ್ಲಿ ಇದ್ದುಕೋ. ವೇತನ ಅದ್ರೆ ಒಂದು ಕ್ರಮ ಉಂಟಲ್ಲ, ಕೆಲಸ ಕೊಡುವವನಲ್ಲಿ ನನಗೆ ಎಷ್ಟು ವೇತನ ಕೊಡ್ತೀರಿ ಅಂತ ಕೇಳಿದ್ರೆ ತಪ್ಪಾಗೋದಿಲ್ಲಲ್ಲ. ಈಗ ನಿನಗೂ ವೇತನ ಬೇಕು, ಏನ್ ಮಾಡೋದು? ನನ್ನನ್ನೇ ನಂಬಿಕೊಂಡು ಒಂದು ಎರಡು ಮೂರು ಜೀವ ಉಂಟು, ಅದನ್ನು ಸಾಕಬೇಕಲ್ಲ. ನಿನ್ನನ್ನು ನಂಬಿಕೊಂಡು ಮಂದಿಗಳಿದ್ದ ಎಷ್ಟು ಜನ ಅಂತ ಹೇಳಿದ್ರು? ಎರಡು ಮೂರು. ಮೂರು ಜನ ಇದ್ದಾರೆ? ಎಲ್ಲಿದ್ದಾರಪ್ಪ? ಅವರೆಲ್ಲ ಇದ್ದಾರೆ ತಿರುಗಾಡಿಕೊಂಡು. ಮೂರು ಮಂದಿಗಳು, ಅವರ ಹೊಟ್ಟೆ ತುಂಬಿಸಬೇಕು ಅಂತಲೂ ಉಂಟು ನಿನಗೆ. ನಿನ್ನ ಹೊಟ್ಟೆ ಒಂದು ತುಂಬಿದ್ರೆ ಸಾಲದು, ಅವರ ಹೊಟ್ಟೆಯನ್ನು ತುಂಬಿಸಬೇಕು ಅಂತ ಉಂಟು. ಎಂತ ಆದರ್ಶ ವ್ಯಕ್ತಿ ಅಯ್ಯ ನೀನು. ಆಗಲಿ, ಬೇಕಾದ್ರೆ ವೇತನ ಒಂದು ಹತ್ತು ಹೊನ್ನು ಅಂತ ಕೊಡೋಣ. ಆದಿತಾ? ಸಂಬಳ ನೀವು ಕೊಟ್ಟದ್ದು ನನಗೆ ಬೇಕಾದಷ್ಟು. ಆದಿತ್ತು ಕೊಡ್ತಾರೆ, ಕೆಲಸಕ್ಕೆ ಸೇರ್ತೀನಿ ಅಂದ್ರೆ ಸೇರು. ಇವತ್ತೆ ಜಾಗ ತೋರಿಸ್ತಾರೆ, ನಿನಗೆ ಬಿಡಾರ ವ್ಯವಸ್ಥೆ ಮಾಡ್ಬೇಕು. ಎಲ್ಲಿ ದುಡಿಯುವುದು ಅಲ್ಲಿಯೇ ಮಾಡೋದು. ಆದಿತಪ್ಪ, ನಿನಗೆ ಸಂತೋಷ ಇತ್ತು ಹಾಗೆ ಮಾಡು, ಆಶ್ರಯ ಕೊಟ್ಟಿದ್ದೇನೆ. ಬಾ ಹೀಗೆ, ಬಾ ಹೀಗೆ. ಋತುಪರ್ಣ ಚಕ್ರವರ್ತಿ ಮತ್ತು ಮಾರುವೇಷದ ನಳ ಚಕ್ರವರ್ತಿ ಇವರು ಮುಖಾಮುಖಿಯಾಗುವ ಈ ಭಾಗವನ್ನು ಪ್ರಸ್ತುತಪಡಿಸಿದ ಕಲಾವಿದರಿಗೆ ಧನ್ಯವಾದಗಳನ್ನು ಸೂಚಿಸ್ತಾ ಮುಂದಿನ ಭಾಗಕ್ಕೆ ಬರ್ತಾ ಇದ್ದೇನೆ. ಇವತ್ತು ಖಂಡಖಂಡವಾದ ಕಥಾನಕಗಳನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಾ ಅಖಂಡವಾದ ಒಂದು ಭಾವವನ್ನು ಸಹೃದಯರಲ್ಲಿ ಮೂಡಿಸುವುದು ಇದರ ಘನವಾದ ಒಂದು ಉದ್ದೇಶ. ರಸಗಳು ಒಂಬತ್ತಾದರೂ ಅದರಲ್ಲಿ ಕೊನೆಗೆ ಉಂಟಾಗುವ ಭಾವ ಏನು ಅಂತ ಕೇಳಿದರೆ ಆನಂದ. ರಸಗಳು ಬೇರೆ ಬೇರೆ, ವೀರರಸ ಅಂತ ಇರ್ತದೆ, ರೌದ್ರರಸ ಅಂತ ಇರ್ತದೆ, ಆದರೆ ಮನಸ್ಸಿನಲ್ಲಿ ಮೂಡುವ ಭಾವ ಮಾತ್ರ ಅದು ಒಂದೇ ಆಗಿರ್ತದೆ. ಇವತ್ತು ಎರಡು ರಸಗಳನ್ನು ಒಂದೇ ಕಥಾನಕದಲ್ಲಿ ನೋಡುವಂಥ ಒಂದು ಅವಕಾಶ ಇದೆ. ಮೊದಲು ರೌದ್ರರಸ, ಆಮೇಲೆ ಭೀಭತ್ಸ ರಸ. ನಿಮಗೆಲ್ಲ ಗೊತ್ತಿರುವ ಹಾಗೆ ದುಶ್ಯಾಸನ ವಧೆಯ ಆ ಭಾಗ ಈ ಹೊತ್ತು ಇಲ್ಲಿ ಪ್ರಸ್ತುತಪಡಿಸಿದ್ದಕ್ಕಿದೆ. ಇದರಲ್ಲಿ ನೀವೆಲ್ಲ ತಿಳಿದಿರುವಂತೆ ರುದ್ರಭೀಮನಾಗಿ ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರವರು, ದುಶ್ಯಾಸನನಾಗಿ ಸತೀಶ್ ನಯನಾಡವರು ಈ ಹೊತ್ತು ನಿಮ್ಮ ಎದುರು ಕಾಣಿಸಿಕೊಳ್ಳುವುದಕ್ಕಿದ್ದಾರೆ. ಆ ಇಬ್ಬರು ಕಲಾವಿದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು ಒಂದು ಮೂರು ದಶಕಗಳ ಹಿಂದೆ ಅಂತ ನಾವು ಇಟ್ಕೊಳ್ಬೋದು, ಬಣ್ಣದ ಮಹಾಲಿಂಗ ಅವರು ಕಟೀಲು ಮೇಳದಲ್ಲಿ ಪ್ರಸಿದ್ಧ ವೇಷಧಾರಿ ಆಗಿರುವಾಗ. ಬಣ್ಣದ ಮಹಾಲಿಂಗ ನಾವೆಲ್ಲ ತಿಳಿದಿರುವಾಗಂದರೆ ಅಗ್ರಗಣ್ಯರಾದ ಒಂದು ಬಣ್ಣದ ವೇಷಧಾರಿ. ಅವರು ಕಟೀಲು ಮೇಳದಲ್ಲಿ ತಿರುಗಾಟದಲ್ಲಿರುವಾಗ ಅವರ ವೇಷವನ್ನು ನೋಡಿ ತಾನು ಆಸಕ್ತಿ ಹೊಂದಿ ಆ ಮೇಳಕ್ಕೆ ಕೆಲಸಕ್ಕಾಗಿ ಸೇರಿದವರು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರವರು. ಸಿದ್ದಕಟ್ಟೆಯ ಒಬ್ಬ ಹುಡುಗ ಆ ಹೊತ್ತು ಕಟೀಲು ಮೇಳಕ್ಕೆ ವೇಷಗಳನ್ನು ತೊಡಿಸುವುದಕ್ಕೆ ಅದಕ್ಕೆ ಚೌಕಿಯ ಸಹಾಯಕನಾಗಿ ಸೇರಿಕೊಳ್ತಾನೆ. ಆದರೆ ಮುಂದೆ ಮಹಾಲಿಂಗ ಅವರ ಆ ಪ್ರೀತಿಯನ್ನು ಗಳಿಸಿಕೊಂಡು ಅವರ ಸೇವೆಯನ್ನು ಮಾಡಿಕೊಂಡು ದೂರದಿಂದ ಮಹಿಷಾಸುರನಾಗಿ ಅವರು ಆರ್ಭಟ ಕೊಟ್ಟುಕೊಂಡು ಬರುವಾಗ ಅವರಿಗೆ ವಿರಾಮ ಸಿಕ್ಕುವ ಹಾಗೆ ಮಾಡಿ ತಾನೇ ಆರ್ಭಟ ಕೊಟ್ಟು ಒಂದು ಅರ್ಥದಲ್ಲಿ ಅದು ಒಂದು ರೀತಿಯ ಅನೌಪಚಾರಿಕವಾದ ಗುರುಕುಲ. ಒಬ್ಬ ವೇಷಧಾರಿಗೆ ಇನ್ನೊಬ್ಬ ವೇಷಧಾರಿ ಹೇಗೆ ಅಭಿನಯಿಸಬೇಕು, ಹೇಗೆ ಮಾತನಾಡಬೇಕು, ಹೇಗೆ ಆರ್ಭಟಿಸಬೇಕು ಎಂಬುದನ್ನು ಕೇಳಿಕೊಳ್ಳುವಂಥ ಒಂದು ರೀತಿ. ಹಾಗಾಗಿ ಗುರುಗಳಾದ ಬಣ್ಣದ ಮಾಲಿಂಗ ಅವರು
ಸಿದ್ದಗಟ್ಟೆ ಸದಾಶೆಟ್ಟಿಗಾರವರಿಗೆ ಇದನ್ನೆಲ್ಲ ಹೇಳಿಕೊಟ್ಟು ಅವರನ್ನು ಉನ್ನತ ಕಲಾವಿದರನ್ನಾಗಿ ಬೆಳೆಸಿದ್ದಾರೆ. ಇವತ್ತು ತೆಂಕುತಿಟ್ಟಿನ ಸುಪ್ರಸಿದ್ಧ ಬಣ್ಣದ ವೇಷಧಾರಿಯಾಗಿ ಸದಾಶಿವ ಶೆಟ್ಟಿಗಾರಿದ್ದಾರೆ. ಸುಮಾರು 33 ವರ್ಷಗಳ ತಿರುಗಾಟ, ವೃತ್ತಿಪರ ತಿರುಗಾಟ ಅವರಿಗಿದೆ. ಇನ್ನೊಬ್ಬರು ಸತೀಶ ನಯ್ಯನಾಡವರು, ಅವರು ಪ್ರಸಿದ್ಧರಾದ ಯುವ ಕಲಾವಿದ. ಕುರಿಯ ಗಣಪತಿ ಶಾಸ್ತ್ರಿಗಳವರು, ಗೇರುಕಟ್ಟೆ ಗಂಗಯ್ಯ ಶೆಟ್ಟಿಯವರು ಮಹಿಷಾಸುರ ಪಾತ್ರ ಮಾಡಲಾಗದೆ ವಿರಮಿಸಬೇಕು ಅಥವಾ ಬೇರೆ ಪಾತ್ರವನ್ನು ಮಾಡಬೇಕೆಂಬಂಥ ಸ್ಥಿತಿಯಲ್ಲಿರುವಾಗ ಮಹಿಷಾಸುರ ಪಾತ್ರವನ್ನು ಸತೀಶ ನಯ್ಯನಾಡ್ ಅವರಿಗೆ ಕೊಟ್ಟು ಅವರನ್ನು ಬೆಳೆಸಿದಂಥ ಒಂದು ಕೆಲಸವನ್ನು ಕುರಿಯ ಗಣಪತಿ ಶಾಸ್ತ್ರಿಗಳು ಮಾಡಿದ್ದಾರೆ. ಅಂಥ ಹಿರಿಯ ಕಲಾವಿದರ ಜೊತೆ ಬೆಳೆದವರು ಸತೀಶ ನಯ್ಯನಾಡ್ ಅವರು, ಆಗಲೇ ಬಣ್ಣದ ವೇಷಧಾರಿಯಾಗಿ ಪ್ರಸಿದ್ಧರಾದವರು. ಮುಂದೆ ಸದಾಶೆಟ್ಟಿಗಾರ ಅವರ ಜೊತೆ ಕೂಡ ಜೊತೆ ವೇಷಧಾರಿಯಾಗಿ ಹೊಸನಗರ ಮೇಳದಲ್ಲಿ ದೀರ್ಘವಾದ 4-5 ವರ್ಷಗಳ ತಿರುಗಾಟ ನಡೆಸಿ ಆ ಮೂಲಕವೂ ಅವರು ಪಳಗಿದ್ದಾರೆ. ಈ ಹೊತ್ತು ಆ ಇಬ್ಬರು ಕಲಾವಿದರು ಮುಖಾಮುಖಿಯಾಗುವ ಸಂದರ್ಭ. ಆಮೇಲೆ ದುಶಾಸನ ವಧೆಯ ಬಗ್ಗೆ ನಾನು ಪ್ರತ್ಯೇಕವಾಗಿ ಏನು ಹೇಳುವುದಕ್ಕೂ ಹೋಗುವುದಿಲ್ಲ, ಅದೆಲ್ಲ ನೀವು ತಿಳಿದಿರುವಂಥದ್ದಾಗಿದೆ. ಮುಂದೆ ನೋಡಿ ವೇದಿಕೆಯ ಮೇಲೆ ದುಶಾಸನ ವಧೆ. ಎಂದಿನಂತೆ ಹಿರಿಯರಾದ ಬಲಿಪ ನಾರಾಯಣ ಭಾಗವತರಿದ್ದಾರೆ. ಬಲಿಪ ನಾರಾಯಣ ಭಾಗವತರನ್ನು ಆ ಪರಂಪರಾಗತವಾದ ಸನ್ನಿವೇಶದಲ್ಲಿ ಅವರ ದನಿಯನ್ನು ಮತ್ತೊಮ್ಮೆ ಕೇಳುವಂಥ ಅವಕಾಶ ನಮಗೆ ಸಿಕ್ಕಿದೆ. ಜೊತೆಗೆ ಪದ್ಯಾನ ಶಂಕರಾನ ಭಟ್ಟರ ಪರಂಪರಾಗತವಾದ ನುಡಿತ, ಅದನ್ನು ಕೂಡ ಕೇಳುವಂಥ ಅವಕಾಶ ಇದೆ. ಜೊತೆಗೆ ದೇವನಂತಮಜಲ ಸುಬ್ರಹ್ಮಣ್ಯ ಭಟ್ಟರಿದ್ದಾರೆ. ನೋಡಿ ಮುಂದೆ ದುಶಾಸನವದೆ ತಮ್ಮೆದುರಿ. ಒಬ್ಬ ಇದ್ದಾನೆ, ದುರುಣ ದುಶಾಸನ.
ಅವನ್ನೇ ರಣಭೂಮಿಗೆ ಕರೆಯಬೇಕು, ಅವನಲ್ಲಿ ಹೋರಾಡಬೇಕು. ಒಂದು ವೇಳೆ ನಮ್ಮ ಭುಜಕ್ಕೆ ಭುಜ ಕೊಟ್ಟು ಹೋರಾಡುವಂತಹ ಸಾಮರ್ಥ್ಯವನ್ನು ಹೊಂದಿದವ ಅವನೊಬ್ಬನೇ, ತಡವಾಡುವುದಿಲ್ಲ. ದೀರ್ಘ ಧ್ವನಿಯಿಂದ ಆತನನ್ನು ಕರೆಯುತ್ತೇನೆ, ಉಶಾಸನ.
ಕುವಿಯಲ್ಲಿ ನೋಡಲ್ಲಿ ಅಂಬರಪದಲ್ಲಿ ಸೂರ್ಯರು ನಿಂತುಕೊಂಡಿದ್ದಾರೆ. ಈ ಭೂಮಿಯಲ್ಲಿ ಮರರು ಇದ್ದಾರೆ. ಸೂರ ನರರು ನಮ್ಮ ಈ ಯುದ್ಧವನ್ನು ಕಾಡುವುದಕ್ಕಾಗಿ ಕಾತರದಿಂದ ಕಾಯುತ್ತಾ ಇದ್ದಾರೆ. ವಿಶ್ವಾಸಲ ನಿನ್ನ ಹೋರಾಟ ನನಗೆ ಸಂತೋಷವನ್ನು ತರಬೇಕು, ನನ್ನ ಹೋರಾಟ ನಿನಗೆ ಸಂತೋಷವನ್ನು ತರಬೇಕು. ಸರಿ, ಹೇಗೆ ಗೊತ್ತೇ? ನೀನು ಗುರುಕುಲದಲ್ಲಿ ಅಗ್ರಗಣ್ಯ, ನನ್ನ ಕಣ್ಣ ಮುಂದೆ ಬಂದು ನಿಂತಿದ್ದೀಯಲ್ಲ. ನಾವು ಸಾಮಾನ್ಯರಲ್ಲ, ನಾವು ಯಾರು ತವಾಗಿದ್ದಿದ್ದಿ? ಕಲೆಗಳು. ನಾವು ಕನ್ನಡ ಪಡೆದಕ್ಕಾಗಿ ಭದ್ರ.
ಕಾಲನ್ನು ಸೇರಿದವರು. ನೆಲದ ಆಸೆ ನಮಗೆ ಬೇಡ. ನೀನು ಹೇಳುವಂತಹ ಮಾತು ಸತ್ಯವೇ ಹೌದು. ಆದರೆ ಈ ರಣಭೂಮಿಯಲ್ಲಿ ಸೇರುವುದಕ್ಕೂ ಕಾರಣವಿದೆ. ನಮ್ಮ ನೆಲ, ಇದನ್ನು ನಾವು ಪಡೆಯುತ್ತೇವೆ. ನಮ್ಮ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ನಾನು ಭಾಷೆಯನ್ನು ಹಾಕಿದ್ದೇನೆ. ನಿನ್ನನ್ನು ಬಿಡುವುದಿಲ್ಲ, ನೆಲವನ್ನು ಬಿಡುವುದಿಲ್ಲ, ಈ ನೆಲವನ್ನು ಬಿಡುವುದಿಲ್ಲ. ಇಲ್ಲಿಗೆ ಬಂದಿದ್ದೇನೆ. ಮುಕ್ತಾಯ ಅಂತಕ್ಕೆ ಬರಬೇಕಾಗಿದೆ, ಅದಕ್ಕಾಗಿ ನಿನ್ನನ್ನು ಬರೀತಾರೆ.